ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಕವಲ್ಗುಡ್ಡ ಗ್ರಾಮದಲ್ಲಿ ಕೆಎಸ್ ಈಶ್ವರಪ್ಪ ಅವರ ಹೇಳಿಕೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಕವಲ್ಗುಡ್ಡ ಗ್ರಾಮದಲ್ಲಿ ಕೆಎಸ್ ಈಶ್ವರಪ್ಪ ಅವರು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಸಿದ್ದರಾಮಯ್ಯನಿಗೆ ತಲೆ ಸರಿಯಿಲ್ಲ ಅವರು ಒಬ್ಬ ವಕೀಲ ಅಂತ ಹೇಳಿಕೊಳ್ಳಲು ನಾಚಿಕೆ ಆಗಬೇಕು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಿದೆ ರಾಮ ಮಂದಿರ ಮತ್ತು ಬಾಬರಿ ಮಸೀದಿಯ ವಿವಾದದ ತೀರ್ಪು ಇತ್ಯರ್ಥವಾಗಿದೆ ಆದರೂ ಸಿದ್ದರಾಮಯ್ಯ ಅದು ವಿವಾದಿತ ಸ್ಥಳ ಎನ್ನುತ್ತಿದ್ದಾರೆ ಅವರು ವಕೀಲರು ಅಂತ ಹೇಳಿಕೊಳ್ಳಲು ನಾಚಿಕೆ ಆಗಬೇಕು ಅವರಿಗೂ ನಮಗೂ ತಿಕ್ಕಾಟ ಇದೆ ಇವರು ಕಾಂಗ್ರೆಸ್ ನಾನು ಬಿಜೆಪಿ ಎಂದು ಹೇಳಿದರು ಸರ್ಕಾರದ ಸಚಿವರು ಶಾಸಕರು ಮತ್ತು ಮಠಾಧೀಶರು ಮೀಸಲಾತಿ ಹೋರಾಟದಲ್ಲಿ ಭಾಗಿಯಾದ ವಿಚಾರ ಮಾತನಾಡುತ್ತಾ ಜನಪ್ರತಿನಿಧಿಗಳು ಮಠಾಧೀಶರು ಇರುವುದೇ ಬಡವರ ದೀನರ ಏಳಿಗೆಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಮೀಸಲಾತಿ ಕೇಳುವ ಹಕ್ಕು ಎಲ್ಲರಿಗೂ ಇದೆ ಎಂದು ಹೇಳಿದರು ಪರ್ವ ಆರಂಭ ಆಗಿದೆ ಸರ್ ಎಲ್ಲರೂ ಮೀಸಲಾತಿ ಕೇಳ್ತಾ ಇದ್ದಾರೆ ಅಂಬೇಡ್ಕರ್ ಅಪೇಕ್ಷೆ ತಗಂತೆ ಎಲ್ಲಾ ಹಿಂದುಳಿದ ಸಮಾಜದವರು ದಲಿತ ಸಮಾಜದವರು ತಮಗೆ ನ್ಯಾಯ ಬೇಕು ಧ್ವನಿ ಎತ್ತಬೇಕು ಅಂತ ಅವತ್ತೇ ಅಂಬೇಡ್ಕರ್ ಹೇಳಿದ್ದರು ಇವತ್ತೆಲ್ಲ ಬಡವರು ಜಾಗೃತಿ ಆಗಿದ್ದಾರೆ ಪೂಜೆ ಜಗದ್ಗುರು ನೇತೃತ್ವ ಹೊರಟಿದ್ದಾರೆ ಯಾರಿಗೆ ಅರ್ಹತೆ ಇದೆಯೋ ಅವ್ರಿಗೆ ಮೀಸಲಾತಿ ಸಿಗುತ್ತೆ ಮಠಾಧೀಶರು ಕೂಡ ಮೀಸಲಾತಿಗಾಗಿ ಹೋರಾಟ ಮಾಡ್ತಾರೆ ಮಠಾಧಿಪತಿಗಳು ಇರೋದೇನೆ ಬಡವರಿಗೋಸ್ಕರನೆ ಅವ್ರಿಗೆ ಮಠಾಧಿಪತಿ ಹೊರಗಡೆ ಇರಲ್ಲ ಮಠಾಧಿಪತಿಗಳು ಯಾರಿಗೆ ಅರ್ಹತೆ ಇದೆ ಅರ್ಹತೆ ಇರುತ್ತೆ ಎಲ್ಲಾ ಬಡವರಿಗೂ ಕೂಡ ಮೀಸಲಾತಿ ಸಿಗಬೇಕು ಅಂತ ಜಗತ್ತಲ್ಲಿ ಹೊರಟಿರಲ್ಲ ತುಂಬಾ ಸಂತೋಷ ಸರ್ ಸರ್ಕಾರ ಅವ್ರಿಗೆ ಕೇಳ್ರಿ ಅವ್ರಿಗೆ ಕೇಳಪ್ಪ ನನಗೋರು ಅವ್ರ ಟಿಕೆಟ್ ಇದೆ ಅವ್ರಿಗೆ ಅವ್ರ ಕಾಂಗ್ರೆಸ್ ಬಿಜೆಪಿ ಟಿಕೆಟ್ ಇದೆ ಸರ್ಕಾರದ ಪರವಾಗಿ ಸರ್ಕಾರದ ಸಚಿವರು ಶಾಸಕರು ಕೂಡ ಹೋರಾಟ ಮಾಡ್ತಾರೆ 50 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರಿ ಸಚಿವರು ಸರ್ ಎಲ್ಲರೂ ಮಾಡ್ಕೊಂಡೆ ಬಂದಿರಿ ಇಲ್ಲ ಅಂತಲ್ಲ ಕೇಂದ್ರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಈ ಹೋರಾಟ ಸಮಿತಿ ಮಧ್ಯೆ ಕೊಂಡೇ ಕೆಲಸ ಮಾಡ್ತಾರೆ ಸಿದ್ದರಾಮಯ್ಯನವರಿಗೆ ತಲೆ ಸರಿ ಇಲ್ಲ ಅನ್ನೋದಕ್ಕೆ ಅದೇ ಕಾರಣ ಸುಪ್ರೀಂ ಕೋರ್ಟ್ ತುಂಬಾ ಸ್ಪಷ್ಟವಾಗಿ ಹೇಳಿದೆ ಹೇಳಪ್ಪ ನೀನ್ ಹೇಳಿದ್ ನನಗರ ಬಿಡು ಹೇಳಿದ ಸರಿ ಇದೆ ಒಬ್ಬ ವಕೀಲ ಅಂತ ಹೇಳ್ಕೊಳಕ್ ಅವ್ರಿಗೆ ನಾಚಿಕೆ ಆಗ್ಬೇಕು ಸುಪ್ರೀಂ ಕೋರ್ಟ್ ಕೊಟ್ಟರಂತ ಜಡ್ಜ್ಮೆಂಟ್ ನ ವಿರುದ್ಧವಾಗಿ ಅದನ್ನು ವಿವಾದಿತ ಸ್ಥಳ ರಾಮ ಮಂದಿರದ್ದು ಅಂತ ಹೇಳ್ತಿದಾರಲ್ಲ ಅವ್ರಿಗೆ ನಿಜಕ್ಕೂ ಕೂಡ ಇಡೀ ರಾಜ್ಯದ ಜನ ಅವ್ರಿಗೆ ಚೀತು ಅಂತ ಮುಗಿತಾ ಇದ್ದಾರೆ ಯಾಕೆಂತಂದ್ರೆ ರಾಜಕಾರಣಕ್ಕೆ ರಾಮ ಮಂದಿರವನ್ನ ಅಯೋಧ್ಯೆ ರಾಮ ಮಂದಿರವನ್ನು ಬೆಳೆಸ್ಕೊತಿದಾರಲ್ಲ ಇದು ತುಂಬಾ ಅನ್ಯಾಯ ಇದೆ ಜೊತೆಗೆ ಹೇಳ್ತಿದ್ದಾರೆ ಅದಕ್ಕೆ ಹಣ ನಾನು ಕೊಡಲ್ಲ ಅಂತ ಕೊಡಬೇಡ ಬಿಡು ಲೆಕ್ಕ ಕೊಡು ಅಂತ ಕೇಳ್ತಾರೆ ನೋಡೋಣ ಏನೇನಾಗತ್ತೆ ಅಂತ ರಾಜ್ಯದ ಜನ ದೇಶದ ಜನ ಈ ಕಾಂಗ್ರೆಸ್ ಅನ್ನು ತಿರಸ್ಕಾರ ಮಾಡಿಬಿಟ್ರು ರಾಮನ ಬಗ್ಗೆ ಅಪಮಾನ ಮಾಡಿದ್ದಾರೆ ಅಂತ ಇನ್ನು ರಾಮ ಮಂದಿರದ ಬಗ್ಗೆ ಮಾತಾಡ್ತಿದ್ದಾರೆ ಮಾತಾಡ್ಲಿ ಇನ್ನೆಷ್ಟು ಜನಕ್ಕೆ ಮಾತಾಡ್ತಾರೆ ನೋಡ್ಕೊಂಡು